ಸರ್ ಇದು ಏನಂದ್ರೆ ಸ್ಕಾಡಾ ಗೇಟ್ ಅಂತ ಹೇಳಿ ಆಟೋಮೇಷನ್ ಗೇಟ್ಸ್ ಇದು ಜಗತ್ತಿನಲ್ಲೇ ಎಲ್ಲರಕ್ಕಿಂತ ದೊಡ್ಡ ಪ್ರಾಜೆಕ್ಟ್ ಇದು ಆಟೋಮೇಷನ್ ಗೇಟ್ ಇಂದ 4400 ಗೇಟ್ ಗಳು ಇಲ್ಲಿ ಒಟ್ಟು ಕೂಡ ಇವತ್ತು ಉದ್ಘಾಟನೆ ಆಗಿದಾವೆ ಅದು ಒಂದು ಕಂಟ್ರೋಲ್ ರೂಮ್ ಇಂದ ಇಡಿ ಡ್ಯಾಮ್ ನೇ ಕಂಟ್ರೋಲ್ ಮಾಡ್ತಾರೆ ಈಗ ಮೊದಲು ಏನಾಗ್ತಾ ಅಂದ್ರೆ ಟೇಲ್ ಎಂಡ್ ಗೆ ನೀರು ಹೋಗ್ತಿದ್ದಿಲ್ಲ ಜಗಳ ಜನರತ್ರ ಜಗಳಾಡ್ತಿದ್ರು ನೀರು ನಾನು ಬಿಡ್ಗೆ ಹೋಗು ನೀ ಬಿಡು ಗೇಟೇ ಇದ್ದಿಲ್ಲ ನೀವು ನಮ್ತರೋ ನಮ್ಮಂಗ್ಲೋ ಡ್ಯಾಮ್ ಗೆ ಎಷ್ಟು ಕಾಲುವೆಗಳಿಗೆ ಗೇಟೇ ಇದ್ದಿಲ್ಲ ಡಿಸ್ಟ್ರಿಬ್ಯೂಟರ್ ಗೆವಲ್ಲ ಈಗೆಲ್ಲ ಗೇಟ್ ಗಳು ಮಾಡಿ ಆಟೋಮೇಷನ್ ಇದು ಮಾಡಿ ಅದು ಎಲ್ಲಾ ಕಂಪ್ಯೂಟರ್ ಸೆಟ್ ಮಾಡಿ ಯಾರಿಗೆ ಎಷ್ಟು ನೀರು ಬೇಕು ಅಂತ ಬಿಡೋದ್ರಿಂದ ಸುಮಾರು 80% ಟೇಲ್ ಎಂಡರ್ ಗೆ ನೀರು ಹೋಗ್ತದೆ ಮೊದಲ 40% ಹೋಗ್ತಿತ್ತು ಇವತ್ತು 80% ವರೆಗೆ ನೀರು ಹೋಗ್ತದೆ ಮತ್ತು ಯಾರ ರೈತರ ಮಧ್ಯೆ ಗಲಾಟೆ ಇಲ್ಲ ಯಾರು ಆಟೋಮ್ಯಾಟಿಕ್ ಅವರ ಹೊಲಕ್ಕೆ ನೀರು ಬರ್ತದೆ ಹಿಂಗಾಗಿ ಇದು ಬಹಳ ಒಳ್ಳೆ ಯೋಜನೆ ಈ ಯೋಜನೆನ ದೇಶ ತುಂಬಾ ಎಲ್ಲ ಮುಂದುವರಿಸಿದ್ರೆ ಬಹಳ ಅನುಕೂಲ ಆಗ್ತದೆ ಸರ್ ಎಕ್ಸ್‌ಪ್ರೆಸ್ ಹೈವೇ ಏನಾಗ್ತಾ ಅಂತಂದ್ರೆ 156 ಕಿಲೋಮೀಟರ್ ನಮ್ಮ ಅವಳಿ ಜಿಲ್ಲೆಯಲ್ಲಿ ಹೋಗ್ತದೆ ಗುಲ್ಬರ್ಗಾ ಯಾತಗಿರಿ ಈ ಅವಳಿ ಜಿಲ್ಲೆಯಿಂದ ಹೋಗೋದ್ರಿಂದ ಎಕ್ಸ್‌ಪ್ರೆಸ್ ಹೈವೇ ಬರೋದ್ರಿಂದ ಸೂರತ್ ಚೆನ್ನೈ ಈ ಭಾಗದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗ್ತದೆ ಟ್ರಾನ್ಸ್‌ಪೋರ್ಟಿಂಗ್ ಹೆಲ್ಪ್ ಆಗ್ತದೆ ಮತ್ತು ಉದ್ಯೋಗ ಅವಕಾಶ ಸಿಗಂತ ಒಂದು ಕೆಲಸ ಆಗ್ತದೆ ನಿಜಕ್ಕೂ ಯಾವುದೇ ಒಂದು ಕ್ಷೇತ್ರ ಜಿಲ್ಲೆ ಅಭಿವೃದ್ಧಿ ಆಗಬೇಕಂದ್ರೆ ಮುಖ್ಯ ರಸ್ತೆಗಳು ಇರ್ತವೆ ಯಾಕಂದ್ರೆ ಅಲ್ಲಿಂದ ಸಾಕಷ್ಟು ಗೂಡ್ಸ್ ಹೋಗೋದು ಇನ್ನಿತರ ಅನುಕೂಲ ಆಗ್ತದೆ ಅದರಿಂದ ಇಲ್ಲಿ ಒಂದು ನೀರಾವರಿ ಯೋಜನೆ ಸ್ಕಾಡಾದ ಉದ್ಘಾಟನೆ ಮಾಡಿದ್ದು ಎರಡನೇದು ನ್ಯಾಷನಲ್ ಹೈವೇನ ಎಕ್ಸ್‌ಪ್ರೆಸ್ ಹೈವೇನ ಅಡಿಗೆಲ್ಲ ಹಾಕಿರೋದು ಅದರ ಜೊತೆಗೆ ಜಲಧಾರ ಸ್ಕೀಮ್ ಅಂದ್ರೆ ಯಾತಗಿರಿ ಜಿಲ್ಲೆಯ 710 ವಿಲೇಜ್ಗಳು ಮತ್ತು ಮೂರು ಟೌನ್ ಸುರ್ಪು ಉಣಸಿಗಿ ಕಕ್ಕೇರ ಕೆಂಬಾಯಿ ಮೂರು ಟೌನ್ಗಳು ಇವೆಲ್ಲ ಸುಮಾರು 2004 ಕೋಟಿ ಅನುದಾನದ ಅದನ್ನು ಅಡಿಗೆಲ್ಲ ಹಾಕಿದ್ದಾರೆ ಪ್ರತಿಯೊಂದು ಇದಕ್ಕೆ ಬಲ್ಕ್ ವಾಟರ್ ಸಪ್ಲೈ ಹೋಗ್ತದೆ ಮತ್ತು ಇದು ದೇಶದಲ್ಲೇ ಪ್ರಥಮ ಡ್ಯಾಮ್ ನಿಂದ ಜಿಲ್ಲೆಗೆ ಕುಡಿಯ ನೀರು ಕೊಡ್ತಿರೋದು ಪ್ರತಿಯೊಂದು ಹಳ್ಳಿಗೆ ಕೊಡ್ತಿರೋದು ದೇಶದಲ್ಲಿ ಪ್ರಥಮ ಬಹಳ ಅದ್ಭುತ ಅಂತ ಈಗಾಗಲೇ ಜೆಜೆಎಂ ನಲ್ಲಿ ಜಲ ಜೀವನ ಮಿಷನ್ ಅಲ್ಲಿ ಎಲ್ಲಾ ಹಳ್ಳಿಗಳಿಗೆ ನಲ್ ಆಗಿದವೆ ಇದು ಒಂದು ಆಯ್ತು ಅಂದ್ರೆ ಪ್ರತಿ ಊರಿಗೂ ಬಲ್ಕ್ ವಾಟರ್ ಸಪ್ಲೈ ಸಪ್ಲೈ ಮಾಡೋದ್ರಿಂದ ಪ್ರತಿಯೊಂದು ಮನೆಗೂ ಎಲ್ಲ ನೀರು ಬರ ಟ್ಯಾಪ್ ಆನ್ ಮಾಡೋ ನೀರು ಬರಂತ ಅಂತ ಕೆಲಸ ಆಗ್ತದೆ ಬಹಳ ಅದ್ಭುತವಾದಂತ ಕಾರ್ಯವನ್ನ ನರೇಂದ್ರ ಮೋದಿ ಸಾಹೇಬರು ಇವತ್ತು ಉದ್ಘಾಟನೆ ಮತ್ತು ಅಡಿಗೆಲ್ ಮಾಡಿ ಹೋಗಿದ್ದಾರೆ ಸರ್ ನಾನು ಭಾವುಕ ಆದೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿಯವರು ಬಂದು ನನಗೆ ಕೈಗೆ ಜೋರಾಗಿ ಹೊಡೆದು ಬಹುತ್ ಅದ್ಭುತ ಬನಾ ಹೈ ಬಹುತ್ ಅಚ್ಚಾ ಫಂಕ್ಷನ್ ಕಿಯೇ ಕಂಗ್ರಾಚುಲೇಷನ್ಸ್ ಅಂತ ಹೇಳಿದರು ನನ್ನ ಜೀವನ ಸಾರ್ಥಕ ಆಯಿತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಅಂತ ಬಸವರಾಜ ಬೊಮ್ಮಾಯಣ್ಣವರು ಒಂದು ಯುವಕರ ತರ ಜೋಶ್ನಲ್ಲಿ ಎಲಿಫೈಡ್ ಅತ್ತಂತ ಸಂದರ್ಭದಲ್ಲಿ ಎರಡು ಕೈಲೇ ಥಮ್ಸ್ ಅಪ್ ಕೊಟ್ಟು ಕಂಗ್ರಾಟ್ಸ್ ವೆಲ್ ವೆಲ್ ಅಂತ ಹೇಳಿದರು ಬಹಳ ಖುಷಿ ಆಯಿತು ಆ ಪ್ರಧಾನಮಂತ್ರಿಯವರು ನಮ್ಮ ಜನರನ್ನು ನೋಡಿ ಜನರ ಹತ್ರ ಹೋಗಿ ಎಲ್ಲರಿಗೂ ಮಾತಾಡಿಸಿ ಕೈ ಬೀಸಿ ಅವ್ರ ದರ್ಶನ ಮಾಡಿದ್ರಲ್ಲ ನಿಜಕ್ಕೂ ಅದು ಭಾಳ ಖುಷಿ ಅನಿಸ್ತು ಒಂದು ರೀತಿ ಏನೋ ಈ ಜೀವನ ಸಾರ್ಥಕ ಆಯ್ತಂತ ಅನಿಸ್ತು ನಮಗೆ.